Hello friends, good morning. Welcome to Baska's Classes. I am Baska, Assistant Professor of Commerce, JFGC. Today, I am going to do December 2015 question paper. This question paper is section C. Section C, process costing. Yes. Product X obtained after it passes through three distinct processes. You are required to prepare process accounts. If process 1, 2, 3, direct material, direct wages, expenses, normal loss, scrap value per unit, output, actual output, 1000 units na introduce marthanante 1 unit ke 60 per unit ante one process 1 alli. Production overhead total agiradu ishtante 1,80,000. Adu 100% of direct wages. 100% of direct wages andre artha enaitu students. So direct wages iliradu 40,000. Agare 40,000 production overhead agirutte, 60,000 production overhead agirutte, 80,000 production overhead agirutte andre totally 40 plus 60 plus 80 andre 1,80,000 agirutte. Agar idenagirutte production overhead process 1, process 2, process 3 du agirutte students. Hagadre idanna yav riti solve madabeku annodanna eeg nodona. Adakke modlu innu nam channel ge subscribe agilla andre kelagade kottiruvanth subscribe button na touch madi, pakkadalle iruvanta bell icon mele click madidre alli all anta ಅದನ್ನ ಟಚ್ ಮಾಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟನೇ, ನಾನು ಯಾವಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಒಂದು ಪುಟ್ಟ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದ್ಬಿಟ್ಟು ಬನ್ನಿ ಸ್ಟೂಡೆಂಟ್ಸ್. Okay students, hagare ee problem alli now first prepare madbekagirodu process 1 account. Modle en baribeku illi quantity, rate, amount. Quantity, rate, amount. Adara jotege baribekagirodu yenin expense anta barutte anta ambididdre navu modle nodbittidvi to raw materials, to direct materials, to inenide direct materials admele inide direct wages, direct wages idru jotege production overheads ide illi baritira by normal loss. Then yenenide anta nodona, direct material introduce madirodu eshtu 1000 units ashtu. Raw material introduce ಮಾಡಿರೋದು ಒಂದು ಯೂನಿಟ್ಗೆ 60 ರೂಪಾಯಿನ ಹಾಗೆ 60,000 ರೂಪಾಯಿ ಆಗುತ್ತೆ. ಓಕೆ, ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾನಂತೆ? ಡೈರೆಕ್ಟ್ ಮೆಟೀರಿಯಲ್ 52,000 ಅಂತೆ, 52,000. ದೆನ್ ಡೈರೆಕ್ಟ್ ವೇಜಸ್ 40,000 ಅಂತೆ. ಪ್ರೊಡಕ್ಷನ್ ಓವರ್ಹೆಡ್ ಎಷ್ಟಿರುತ್ತೆ ಅಂತಂದರೆ 100% ಆಫ್ ಡೈರೆಕ್ಟ್ ವೇಜಸ್ ಅಂತೆ. ಅಂದರೆ ಡೈರೆಕ್ಟ್ ವೇಜಸ್ ಎಷ್ಟಿದೆಯೋ ಅಷ್ಟನ್ನೇ ಇಲ್ಲಿ ತಗೊಬೇಕಾಗಿರುತ್ತೆ. ಲಾಸ್ಟ್ ಪ್ರಾಬ್ಲಮ್ ನಾನು ಮಾಡಿರೋದ್ರಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅದನ್ನೊಂದು ಎಕ್ಸ್ಟ್ರಾ ಇತ್ತು, ಅದನ್ನು ಕೂಡ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ತಗೊತಾ ಇಲ್ಲ. ಆದರೆ ನಾರ್ಮಲ್ ಲಾಸ್ ಎಷ್ಟಂತೆ? 5% ಅಂತೆ. ಯಾವುದ್ರ ಮೇಲೆ? 1000 ಯೂನಿಟ್ಸ್ ಮೇಲೆ. 1000 ಇಂಟು 5% ಅಂತಂದರೆ 50 ಯೂನಿಟ್ಸ್. ಒಂದು ಯೂನಿಟ್ಗೆ ಎಷ್ಟು ರೂಪಾಯಿನ ಹಾಗೆ ಸೇಲ್ ಮಾಡ್ತಾ ಇದ್ದಾನಂತೆ? 40 ರುಪೀಸ್ನ ಹಾಗೆ ಸೇಲ್ ಮಾಡ್ತಾ ಇದ್ದಾನಂತೆ. ಹಾಗಾದರೆ ಬರುವಂತಹದ್ದು 2,000 ರೂಪಾಯಿ. ದನ್ ಔಟ್ಪುಟ್ ಎಷ್ಟಂತೆ? ಔಟ್ಪುಟ್ ಇರುವಂತಹದ್ದು 950 ಯೂನಿಟ್ಸ್. ಆದರೆ 950 ಯೂನಿಟ್ಸ್ ಔಟ್ಪುಟ್ ಅಂದರೆ ಬೈ ಪ್ರೋಸೆಸ್ ಟು ಅಕೌಂಟ್, ಎಷ್ಟಂತೆ 950 ಯೂನಿಟ್ಸ್. ಕಾಸ್ಟ್ ಪರ್ ಯೂನಿಟ್ ಕಂಡುಹಿಡಿಯಬೇಕಾ ಅಂದರೆ ಇನ್ಪುಟ್ ನಾವು ಹಾಕಿರೋದು 1000 ಯೂನಿಟ್ಸ್, ಅದರಲ್ಲಿ ನಾರ್ಮಲ್ ಲಾಸ್ ಆಗುವಂತಹದೆಷ್ಟು 50 ಯೂನಿಟ್ಸ್, ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಎಷ್ಟು, ಎಕ್ಸ್ಪೆಕ್ಟೆಡ್ ಔಟ್ಪುಟ್ 950 ಯೂನಿಟ್ಸ್, ಬರ್ತಾ ಇರೋದೆಷ್ಟು ಔಟ್ಪುಟ್ 950 ಯೂನಿಟ್ಸ್. ಹಾಗಾದರೆ ಎಷ್ಟು ಹೇಳಿದ್ವು ಅಷ್ಟೇ ಬಂದಿದೆ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ, ಇಲ್ಲಿ 1000 ಇಲ್ಲಿ 1000 ಬ್ಯಾಲೆನ್ಸ್ ಸ್ಟ್ರೈಟ್ ಮಾಡಬೇಕಾಗಿರುತ್ತೆ. ಪರ್ ಯೂನಿಟ್ನ ಟೋಟ್ಲ್ ಮಾಡೋವಂಥ ಅಗತ್ಯ ಇಲ್ಲ. ಇಲ್ಲಿ ಟೋಟ್ಲ್ ಮಾಡಿದ್ದೆ ಆದರೆ 60,000 ಪ್ಲಸ್ 52,000 ಪ್ಲಸ್ 80,000 ಅಂದರೆ ಬರೋದು 1,92,000 1,92,000 ಮೈನಸ್ 2,000 ಅಂದರೆ ಬರೋದು 1,90,000 ಡಿವೈಡ್ ಬೈ 950 ಮಾಡಿದ್ರೆ 200 ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ? 200 ಬರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಪ್ರೋಸೆಸ್ 2 ಅಕೌಂಟ್ನ ಮಾಡ್ಬೋದು. ಈಗ ಪ್ರೋಸೆಸ್ 2 ಅಕೌಂಟ್ನ ಮಾಡಲಿಕ್ಕೆ ಪ್ರೋಸೆಸ್ 2 ಅಕೌಂಟ್ ಏನು ಬರಬೇಕಿಲ್ಲವೋ, ಕ್ವಾಂಟಿಟಿ, ರೇಟ್, ಅಮೌಂಟ್, ಕ್ವಾಂಟಿಟಿ, ರೇಟ್, ಅಮೌಂಟ್. ಫಸ್ಟ್ ಇಲ್ಲಿ ಬರಿಬೇಕಾಗಿರೋದು ಪ್ರೋಸೆಸ್ಸಿಂದ, ಯಾವ ಪ್ರೋಸೆಸ್ಸಿಂದ? ಪ್ರೋಸೆಸ್ 1 ಅಕೌಂಟಿಂದ ಇನ್ಪುಟ್ ಬರಬೇಕು. 2 ಡೈರೆಕ್ಟ್ ಮೆಟೀರಿಯಲ್, 2 ಡೈರೆಕ್ಟ್ ಲೇಬರ್, ದೆನ್ ಅಲ್ಲಿ ಮೆಟೀರಿಯಲ್ ಅಂತ ಕೊಟ್ಟಿರೋದ್ರಿಂದ ನೀವು ಮೆಟೀರಿಯಲ್ ಅಂತ ಬರೆದ್ರು ಸಾಕು, ಅಥವಾ ಡೈರೆಕ್ಟ್ ಮೆಟೀರಿಯಲ್ ಅಂದರೂ ಸೇಮ್ ಥಿಂಗ್ ಆಗಿರುತ್ತೆ. ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಹಾಗೆಯೇ ಅಮೌಂಟ್ ಕಾಲಮಲ್ಲಿ ತೊಗೊಬೇಕಾಗಿರುತ್ತೆ. Then production overheads by normal loss. Then ಒಂದೊಂದನ್ನೇ ನೋಡ್ಕೊಂಡು ಹೋಗೋಣ. ಹಾಗಾದರೆ ಇಲ್ಲಿ ಔಟ್ಪುಟ್ ಇದ್ದಿದ್ದೆಷ್ಟು? 950 ಯೂನಿಟ್ಸ್, 200 ಪರ್ ಯೂನಿಟ್ ಅಂದರೆ ಬರೋದು 1,90,000. Then 39,600 ಅಂತೆ, 39,600 ಡೈರೆಕ್ಟ್ ಲೇಬರ್ ಎಷ್ಟಂತೆ? 60,000 ಅಂತೆ. ಅದೇ ರೀತಿಯಲ್ಲಿ ಪ್ರೊಡಕ್ಷನ್ ಓವರ್ ಹೆಡ್ 100% ಇರುತ್ತೆ ಅಂದರೆ 60,000. ನಾರ್ಮಲ್ ಲಾಸ್ ಎಷ್ಟು ಪರ್ಸೆಂಟ್ ಅಂತೆ? 10% ಅಂತೆ. ಒಂದು ಯೂನಿಟ್ಗೆ ₹80 ಹಾಗೆ ಮಾರ್ತಾನಂತೆ. ಸೊ ನಾರ್ಮಲ್ ಲಾಸ್ ಇರೋದೆಷ್ಟಂತೆ? 10% ಅಂತೆ. 950 ಮೇಲೆ 10% ಅಂದರೆ ಬರೋದು 95 ಯೂನಿಟ್ಸ್. ಎಷ್ಟು ರೂಪಾಯಿನ ಹಾಗೆ ಮಾರ್ತಾನಂತೆ? ₹80 ಹಾಗೆ ಮಾರ್ತಾನಂತೆ. ಹಾಗಾದರೆ ಇಂಟು 80, ಹಾಗಾದರೆ 95 into 80 ಅಂದರೆ ಬರುವಂತಹದ್ದು 7,600. ದೆನ್ ಔಟ್ಪುಟ್ ಎಷ್ಟಂತೆ ಇರುವಂತಹದ್ದು? ಔಟ್ಪುಟ್ ಇರೋದು 840 ಯೂನಿಟ್ಸ್. ಹಾಗಾದರೆ 840 ಯೂನಿಟ್ಸ್ ಇದೆ ಅಂತಂದರೆ ಇನ್ಪುಟ್ ಹಾಕಿರೋದೆಷ್ಟು? 950. ನಾರ್ಮಲ್ ಆಗಿ ಎಷ್ಟು ಲಾಸ್ ಆಗೇ ಆಗುತ್ತೆ? 95. ಹಾಗಾದರೆ 950 ಮೈನಸ್ 95 ಅಂದರೆ ಬರೋದು 855 ಯೂನಿಟ್ಸ್ ಬರಲೇಬೇಕಾಗಿರುತ್ತೆ. ಅದನ್ನು ನಾವೇನಂತ ಕರಿತೀರಾ? ಎಕ್ಸ್ಪೆಕ್ಟೆಡ್ ಔಟ್ಪುಟ್. ಆದರೆ ಬರ್ತಾ ಇರೋದೆಷ್ಟು? 840 ಯೂನಿಟ್ಸ್. ಹಾಗಾದರೆ ಕಡಿಮೆ ಔಟ್ಪುಟ್ ಬರ್ತಿದೆ, ಅದನ್ನೇ ನಾವೇನಂತ ಕರಿತೀರಾ? ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ ನಾವು. ಈ 15 ಯೂನಿಟ್ನ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಬಂದಾಗ ನಾವೇನು ಮಾಡಬೇಕಾಗಿರುತ್ತೆ? ಕಾಸ್ಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಕಾಸ್ಟ್ ಪರ್ ಯೂನಿಟ್ ಹೇಗೆ ಬರುತ್ತೆ? ಟೋಟಲ್ ಆಫ್ ಕ್ರೆಡಿಟ್ ಡೆಬಿಟ್ ಸೈಡ್ 1,90,000 ಪ್ಲಸ್ 39,600 ಪ್ಲಸ್ 60,000 ಪ್ಲಸ್ 60,000 ಅಂದರೆ ಬರುವಂತಹದ್ದು 3,49,600 ಮೈನಸ್ 7,600 divided by 80 units, so 950 units minus 95. Hagadre minus 7600 and the brother 3,42,000 divided by 950 nalli 95 kaladre barodu 855 adare divided by 855 adare barodu cost per unit 400 rupees baruthe students adare illi baribekirudu by abnormal loss ಎಷ್ಟು ಯೂನಿಟ್ 15 ಯೂನಿಟ್ 1 ಯೂನಿಟ್ ಗೆ ಎಷ್ಟು 400 15 ಇಂಟು 400 ಮಾಡಿದ್ರೆ ಬರೋದು 6000 ಅದೇ ರೀತಿಯಲ್ಲಿ ಯಾವ ಪ್ರೋಸೆಸ್ ಕಳಿಸಬೇಕು ಫಸ್ಟ್ ಪ್ರೋಸೆಸ್ ಇಂದ ಸೆಕೆಂಡ್ ಪ್ರೋಸೆಸ್ ಬಂತು ಸೆಕೆಂಡ್ ಪ್ರೋಸೆಸ್ ಇಂದ ಥರ್ಡ್ ಪ್ರೋಸೆಸ್ ಹೋಗ್ತದೆ ಪ್ರೋಸೆಸ್ 3 ಅಕೌಂಟ್ ಆದರೆ ಪ್ರೋಸೆಸ್ 3 ಕಳಿಸುವಂತದ್ದು 840 ಯೂನಿಟ್ಸ್ 840 ಆದರೆ ನಂಬರ್ ಆಫ್ ಯೂನಿಟ್ಸ್ 840 ಒಂದು ಯೂನಿಟ್ ಗೆ 400 ರೂಪೀಸ್ ರೇಟ್ ಆಗಿರುತ್ತೆ ಆದರೆ 840 ಇಂಟು 400 ಅಂದರೆ ಬರೋದು 3,36,000 ಈಗೇನು ಮಾಡಿ ಟೋಟಲ್ ಮಾಡಿ ಇದು 950 ಇದು 950 950 ಬರುತ್ತೆ ನೋಡೋಣ 95 ಪ್ಲಸ್ 15 ಪ್ಲಸ್ 840 ಅಂದರೆ ಬರೋದು 950 ಎಕ್ಸಾಕ್ಟ್ ಕರೆಕ್ಟಾಗಿ ಬಂತು ರೇಟ್ನ ಟೋಟಲ್ ಮಾಡುವಂಥ ಅಗತ್ಯ ಇಲ್ಲ ಹಾಗಾದರೆ ಇಷ್ಟನ್ನು ಟೋಟ್ಲು ಮಾಡಿದ್ರೆ ನಾವಿಲ್ಲಿ ಟೋಟ್ಲು ಮಾಡಿ ಆಲ್ರೆಡಿ ಇಟ್ಟಿದ್ದೀವಿ 3,49,600 3,49,600 ಇದರಲ್ಲಿ 3,49,600 ಮೈನಸ್ 7,600 ಮೈನಸ್ 6,000 ಮಾಡಿದ್ರೆ 3,36,000 ಬರ್ತಾ ಇದೆ ಇಲ್ಲೂ 3,36,000 ಮಾಡಿದ್ರೆ 0 ಬರುತ್ತೆ ಹಾಗಾದ್ರೆ ನಾವು ಮಾಡಿರೋದು ಕರೆಕ್ಟ್ ಆಗಿದೆ ಸ್ಟೂಡೆಂಟ್ಸ್ ಹಾಗಾದರೆ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಪ್ರೋಸೆಸ್ 2 ಅಕೌಂಟ್ ಆದ ನಂತರ ಪ್ರೋಸೆಸ್ 3 ಅಕೌಂಟ್ನ ಮಾಡಬೇಕಾಗಿರುತ್ತೆ ಯಾವ ಅಕೌಂಟ್ ಪ್ರೋಸೆಸ್ 3 ಅಕೌಂಟ್ ಹಾಗಾದರೆ ಬರೋದು ಕ್ವಾಂಟಿಟಿ ರೇಟ್ ಅಮೌಂಟ್ ಕ್ವಾಂಟಿಟಿ ರೇಟ್ ಅಮೌಂಟ್ ಫಸ್ಟ್ ನಾವು ಇನ್ಪುಟ್ ತಗೊಬೇಕು ಪ್ರೋಸೆಸ್ ಎಷ್ಟನೇ ಪ್ರೋಸೆಸ್ ಅದು ಎರಡನೇ ಪ್ರೋಸೆಸ್ಸಿಂದ ಬರ್ತದೆ ಪ್ರೋಸೆಸ್ 2 ಅಕೌಂಟ್ ಅದಾದಮೇಲೆ ಡೈರೆಕ್ಟ್ ಮೆಟೀರಿಯಲ್ ಅವ್ನು ಮೆಟೀರಿಯಲ್ ಕೊಟ್ಟಿದ್ದಾನೆ ನೀವು ಮೆಟೀರಿಯಲ್ ಅಂತ ತಗೊಳ್ಳಿ ಅವನೇನಂತ ಹೆಸರು ಕೊಟ್ಟಿರ್ತಾನೆ ಅದನ್ನೇ ತಗೊಳ್ಳಿ ಸ್ಟೂಡೆಂಟ್ಸ್ ಡೈರೆಕ್ಟ್ ವೇಜಸ್ ಅಥವಾ ಡೈರೆಕ್ಟ್ ಲೇಬರ್ ಟು ಪ್ರೊಡಕ್ಷನ್ ಓವರ್ ಹೆಡ್ ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ತಗೊಬೇಕು ಬೈ ನಾರ್ಮಲ್ ಲಾಸ್ ಹಾಗಾದರೆ ಇಲ್ಲಿ ನೀವು ಗಮನಿಸ್ತಾ ಇರೋ ಹಾಗೆ ಎಷ್ಟೆಷ್ಟು ಕೊಟ್ಟಿದ್ದಾನೆ ಅಂತ ನೋಡೋಣ 59,240 59,240 ಇನ್ಪುಟ್ನ ತಗೊಂಡ್ಬಿಡೋಣ ಇನ್ಪುಟ್ ಎಷ್ಟಿದೆ 840 ಪರ್ ಯೂನಿಟ್ ಎಷ್ಟು 400 3,36,000 ದೆನ್ ಡೈರೆಕ್ಟ್ ಲೇಬರ್ ಎಷ್ಟಿದೆ 80,000 ಇದೆ 80,000 ತಗೊಳ್ಳೋಣ ದೆನ್ ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟಿದೆ 100% ಅಂತೆ ಅಷ್ಟೇ ತಗೋಣ 80,000 ನಾರ್ಮಲ್ ಲಾಸ್ ಎಷ್ಟು ಪರ್ಸೆಂಟ್ ಅಂತೆ ನಾರ್ಮಲ್ ಲಾಸ್ ಇರೋದು 15% ಅಂತೆ ಹಾಗಾದರೆ 15% ತಗೊಬೇಕು ಒಂದು ಯೂನಿಟ್ನ 100 ರೂಪಾಯಿನ ಹಾಗೆ ಮಾರ್ತಾನೆ ಆದರೆ ಒಂದು ಯೂನಿಟ್ನ 100 ರೂಪಾಯಿನ ಹಾಗೆ ಮಾರ್ತಾನೆ 15% ಅಂತೆ ಹಾಗಾದರೆ ಎಷ್ಟಿರೋದು 840 ಇಂಟು 15% ಆದರೆ 840 ಇಂಟು 15% ಅಂದರೆ ಬರೋದು 126 ಯೂನಿಟ್ಸ್ ಇಂಟು 100 ಅಂದರೆ ಬರೋದು 12,600 ಹಾಗಾದರೆ ಈಗ ಔಟ್ಪುಟ್ ಎಷ್ಟಂತೆ ಅಂತ ನೋಡೋಣ ಔಟ್ಪುಟ್ ಇರೋದು 750 ಯೂನಿಟ್ಸ್ 750 ಯೂನಿಟ್ಸ್ ಏನಾಗುತ್ತೆ ಅಂತ ನೋಡೋಣ ಫಸ್ಟ್ ಇರೋದು 840 ಯೂನಿಟ್ಸ್ ಇನ್ಪುಟ್ ಹಾಕಿರೋದು ಅದರಲ್ಲಿ 126 ಯೂನಿಟ್ಸ್ ನಾರ್ಮಲ್ ಲಾಸ್ ಆಗ್ತಿದೆಯಂತೆ ಹಾಗಾದರೆ 840 ಮೈನಸ್ 126 ಅಂದರೆ ಬರೋದು 714 ಆದರೆ ಬರ್ತಾ ಇರೋದು ಔಟ್ಪುಟ್ ಎಷ್ಟಂತೆ ಬರೋ ಔಟ್ಪುಟ್, ಬರ್ತಾ ಇರೋ ಔಟ್ಪುಟ್ ಎಷ್ಟಂತೆ 750 ಯೂನಿಟ್ಸ್ ಅಂತೆ. ಹಾಗಾದರೆ 750 ಯೂನಿಟ್ಸ್ ಬರ್ತಿದೆ ಅಂದರೆ 714 ಯೂನಿಟ್ ಬರುತ್ತೆ ಅಂತ ತಂದ್ಕೊಂಡಿದ್ರೆ ಅದು 750 ಯೂನಿಟ್ ಬಂದ್ಬಿಟ್ಟಿದೆಯಂತೆ. ಹಾಗಾದರೆ 750ನ್ನು ಕಳೆದ್ರೆ ಬರೋದು 36 ಯೂನಿಟ್ ಎಕ್ಸ್ಟ್ರಾ ಬರ್ತಿದೆ. ಇದನ್ನು ನಾವು ಕರಿತೀವಿ ಅಬ್ನಾರ್ಮಲ್ ಗೇನ್ ಅಥವಾ ಅಬ್ನಾರ್ಮಲ್ ಎಫೆಕ್ಟಿವ್ನೆಸ್. ಹಾಗಾದರೆ ಅಬ್ನಾರ್ಮಲ್ ಗೇನ್ ಬರ್ತಿದೆ, ಹಾಗಾದರೆ ಅಬ್ನಾರ್ಮಲ್ ಗೇನ್ ಈ ಪ್ರಾಬ್ಲಮಲ್ಲಿ ಬರ್ತಿದೆ ಅಂದರೆ ನಾವೇನು ಮಾಡಬೇಕಾಗಿರುತ್ತೆ, ಕಾಸ್ಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಕಾಸ್ಟ್ ಪರ್ ಯೂನಿಟ್ ಈಕ್ವಲ್ಸ್ ಏನು ಮಾಡಬೇಕಾಗಿರುತ್ತೆ, ಇವಾಗ ಫಸ್ಟು ಅಮೌಂಟ್ ಡೆಬಿಟ್ ಸೈಡ್ ಅಮೌಂಟ್ ಟೋಟಲ್ ಹಾಕೋಣ. 3,36,000 ಪ್ಲಸ್ 59,200 240 ಪ್ಲಸ್ 80,000 ಪ್ಲಸ್ 80,000 ಅಂದರೆ ಬರೋದು 5,55,240 ಮೈನಸ್ 12,600 ದಟ್ಸ್ ಹೋಲ್ ಡಿವೈಡೆಡ್ ಬೈ 840 ಮೈನಸ್ 126. ಹಾಗಾದರೆ 55,240 ಮೈನಸ್ 12,600 ಅಂದರೆ ಬರುವಂತಹದು 5,42,640 ಡಿವೈಡೆಡ್ ಬೈ 714 divided by 714. ಹಾಗಾದರೆ ಬರುವಂತಹದ್ದು ಕಾಸ್ಟ್ ಪರ್ ಯೂನಿಟ್ 760 ರೂಪಾಯಿ ಪರ್ ಯೂನಿಟ್ ಬರುತ್ತೆ. 760 ರೂಪಾಯಿ ಪರ್ ಯೂನಿಟ್ ಬಂತು ಅಂದರೆ ಇಲ್ಲಿ ನಾವು ಬರೀಬೇಕಾಗಿರೋದು ಬೈ ಫಿನಿಶ್ಡ್ ಸ್ಟಾಕ್. ಏನಂತ ಬರೀಬೇಕಾಗಿರುತ್ತೆ, ಫಿನಿಶ್ಡ್ ಸ್ಟಾಕ್. ಎಷ್ಟು ಯೂನಿಟ್? 750 ಯೂನಿಟ್ಸ್. ಒಂದು ಯೂನಿಟ್ ಎಷ್ಟು ರೂಪಾಯಿನ ಆಗಿ ಬರುತ್ತೆ? 760 ರೂಪಾಯಿನ ಆಗಿ ಬರುತ್ತೆ. ಇಂಟು 750 ಅಂದರೆ ಬರುವಂತಹದ್ದು 5,70,000. ದೆನ್ ಇಲ್ಲಿ ಟು ಅಬ್ನಾರ್ಮಲ್ ಗೇನ್ ಅಂತ ಬರಿಬೇಕಾಗಿರುತ್ತೆ. ಅಬ್ನಾರ್ಮಲ್ ಗೇನ್ ಎಷ್ಟಂತೆ? 36. ಒಂದು ಯೂನಿಟ್ಗೆ ಎಷ್ಟಂತೆ? 760. ಹಾಗಾದರೆ 760 ಇಂಟು 36 ಅಂದರೆ ಬರೋದು 27,360. ಈಗ ಟೋಟಲ್ ಟ್ಯಾಲಿ ಆಗಬೇಕಾಗಿರುತ್ತೆ. 5,70,000 ಪ್ಲಸ್ 12,600 ಅಂತಂದರೆ 5,82,600. ಟೋಟಲ್ ಮಾಡೋಣ. 3,36,000 plus 59,240 59,240 plus 80,000 plus 80,000 plus 27,360 27,360 ಅಂದರೆ ಬರೋದು 282,600 282,600. ಯೂನಿಟ್ನ ಟೋಟಲ್ ಹಾಕೋಣ. 840 ಪ್ಲಸ್ 36 ಅಂದರೆ 876. 750 ಪ್ಲಸ್ 126 ಅಂದರೆ 876 ಪರ್ ಯೂನಿಟ್. ಟೋಟಲ್ ಮಾಡೋ ಹಾಗೆ ಇಲ್ಲ ಸ್ಟೂಡೆಂಟ್ಸ್. ಇದೇ ಪ್ರೋಸೆಸ್ ಅಕೌಂಟ್ಸ್ ಮಾಡುವಂತಹ ರೀತಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಲೇ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಕೊಡಿ. ಕಾರಣ ಇಷ್ಟೇ, ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಒಂದು ಪುಟ್ಟ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಪೇಪರ್ನ ತಗೊಂಡು ನಿಮ್ಮ ಮುಂದೆ ನೆಕ್ಸ್ಟ್ ಸೆಷನಲ್ಲಿ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.